ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಪಟ್ಲ ಸತೀಶ್ ಶೆಟ್ಟಿ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪಾವಂಜ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಯಕ್ಷಗಾನ ಕಲಾಮಂಡಳಿ ನಾಗವೃಜ ಕ್ಷೇತ್ರ ಪಾವಂಜೆ ಇದರ ಒಂದು ಹೊಸ ಯಕ್ಷಗಾನದ ಮೇಳ ತೆಂಕುತಿಟ್ಟಿನ ಒಂದು ಮೇಳ ಆರಂಭ ಆಗ್ತಾ ಇದೆ. ಪಾವಂಜೆ ಕ್ಷೇತ್ರದ ತುಂಬ 200 ವರ್ಷಗಳ ಇತಿಹಾಸವಿರುವ ಮೊದಲೇ ಒಂದು ಮೇಳ ಪಾವಂಜ ಕ್ಷೇತ್ರದಲ್ಲಿ ಇತ್ತು ಎಂಬುದು ನಮಗೆಲ್ಲರಿಗೂ ತಿಳಿದಂತ ವಿಚಾರವೇ. ಆದರೆ ಈಗ ಹೊಸದಾಗಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ಕಲಾ ಮಂಡಳಿಯ ಒಂದು ಮೇಳ ಆರಂಭವಾಗಿರುವುದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಅದು ಕೂಡ ನಮ್ಮ ಮುತುವರ್ಜಲ್ಲಿ ಆಗ್ತಾ ಇರುವುದು. ಆಡಳಿತ ಮಂಡಳಿಯವರಿಗೂ ಈ ಬಗ್ಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಇದರಲ್ಲಿ ಮುಖ್ಯ ಕಲಾವಿದರಾಗಿ ನಾನು ನಿಮ್ಮವನೇ ನಿಮ್ಮ ಪ್ರೀತಿಯ ಭಾಗವತನಾಗಿ ಪಟ್ಲ ಸತೀಶ್ ಶೆಟ್ಟಿ ನಾನೇ ಇರ್ತೇನೆ. ಆಮೇಲೆ ಪ್ರಫುಲ್ಲಚಂದ್ರ ನೆಲ್ಯಾಡಿಯವರು ಇರ್ತಾರೆ. ಅದರ ಜೊತೆಗೆ ಸಂಗೀತದಲ್ಲಿ ಪೂರ್ಣೇಶ್ ಆಚಾರ್ಯ, ಚೆಂಡೆ ಮುದ್ದಳೆಯಲ್ಲಿ ಚೆಂಡೆಯ ಗಂಡುಗಲಿ ಅಂತಲೇ ಪ್ರಸಿದ್ಧಿ ಪಡೆದಂತಹ ಪದ್ಮನಾಭ ಉಪಾಧ್ಯಾಯರು ಇರ್ತಾರೆ. ಅದರ ಜೊತೆಗೆ ಗುರುಪ್ರಸಾದ್ ಬಿಳಿಂಜಡ್ಕ ಹಾಗೂ ಪ್ರಶಾಂತ್ ಶೆಟ್ಟಿ ವಗೆನಾಡವರು ಹಿಮ್ಮೇಳದಲ್ಲಿ ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ. ಪ್ರಧಾನ ಪಾತ್ರಧಾರಿಗಳಾಗಿ ರಾಧಾಕೃಷ್ಣ ನಾವಡ್ರು ಮಧುರು ನಮ್ಮ ಜೊತೆ ಇರ್ತಾರೆ. ಹಾಸ್ಯಗಾರರಾಗಿ ಉಜಿರೆ ನಾರಾಯಣ ಹಾಸ್ಯಗಾರ ಹಾಗೂ ಸಂದೇಶ್ ಮಂದಾರ, ಸ್ತ್ರೀ ಪಾತ್ರಧಾರಿಯಾಗಿ ಅಕ್ಷಯ್ ಕುಮಾರ್ ಮಾರ್ನಾಡು ಮತ್ತು ರಾಜೇಶ್ ನಿಟ್ಟೆ ಹಾಗೂ ಯೋಗೀಶ್ ಕಡಬ ಹಾಗೂ ವಿಶ್ವಾಸ್, ಮತ್ತು ಪ್ರಧಾನ ಭೂಮಿಕೆಯಲ್ಲಿ ದಿವಾಣ ಶಿವಶಂಕರ ಭಟ್ರು, ಮಾನ್ಯ ಸಂತೋಷ್ ಕುಮಾರ್ರವರು, ಆಮೇಲೆ ರಾಕೇಶ್ ಯಡಕ ಅವರು, ಲೋಕೇಶ್ ಮುಚ್ಚೂರು, ಮೋಹನ್ ಬೆಳ್ಳಿಪ್ಪಾಡಿ, ಮಾಧವ ಕೊಳತ್ತಮಜಲ, ಹೀಗೆ ಅನೇಕ ಘಟಾನುಘಟಿ ಕಲಾವಿದರು ನಮ್ಮ ಜೊತೆ ಸೇರಿಕೊಂಡಿದ್ದರು ಅಂತ ಹೇಳಲಿಕ್ಕೆ ನಾನು ಕೂಡ ಸಂತೋಷ ಪಡ್ತೇನೆ, ಹೆಮ್ಮೆ ಪಡ್ತೇನೆ. ಬಂಧುಗಳೇ, ಇವರೆಲ್ಲರ ಸಹಕಾರದಿಂದ ಪಾವಂಜೆಯ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನದ ಒಂದು ತಂಡವು ಈ ಸಲ ನಿಮ್ಮ ಕಣ್ಣ ಮುಂದೆ ಪ್ರೇಕ್ಷಕರನ್ನು ರಂಜಿಸಲಿಕ್ಕೆ ಇದೆ, ಸುಬ್ರಹ್ಮಣ್ಯನ ಸೇವೆಗೆ ಅಣಿಗೊಳ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷಪಡ್ತೇನೆ. ಇದಕ್ಕೆ ಸಂಪೂರ್ಣ ಸಹಕಾರ ಕಲಾಭಿಮಾನಿಗಳಾದ ನಿಮ್ಮದು. ಬಂಧುಗಳೇ, ನೀವಿದ್ದ ಕಾರಣವೇ ನಾವು ಕಲಾವಿದರು, ಯಾವುದೇ ವಿಭಾಗದ ಕಲಾವಿದರಾಗಲಿ ನಾವು ಇರಲಿಕ್ಕೆ ಸಾಧ್ಯ. ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ, ಸಹಕಾರ ಇದ್ದ ಕಾರಣವೇ ಈ ಕಲಾರಂಗ ಇಷ್ಟು ಶ್ರೀಮಂತವಾಗಿ ಬೆಳೆದಿದೆ ಎಂಬುದನ್ನು ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಬಂಧುಗಳೇ, ಈ ಸಲ 2020-21 ತಿರುಗಾಟವು ಆದಷ್ಟು ಬೇಗನೆ ಆರಂಭವಾಗಲಿಕ್ಕಿದೆ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಹಾಗೂ ಎಲ್ಲ ರೀತಿಯ ಸಹಕಾರ ಇದಕ್ಕೆ ಬೇಕು ಎಂಬುದಾಗಿ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಪಾವಂಜೆ ಜ್ಞಾನಶಕ್ತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಗೆ ನಾನು ಕೃತಜ್ಞತೆಗಳನ್ನು ಈ ಮೂಲಕ ಅರ್ಪಿಸುತ್ತಾ ಎಲ್ಲ ಕಲಾಭಿಮಾನಿಗಳು ಇದರಲ್ಲಿ ನಿಮ್ಮ ಸಹಕಾರವನ್ನು ನೀಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಆಮೇಲೆ ಇದರ ಪ್ರದರ್ಶನವು ನಮಗೆ ಕಾಲಮಿತಿಯದ್ದಾಗಿರುತ್ತದೆ. ಸಂಜೆ 6 ಗಂಟೆಯಿಂದ 11-11:30 ನಮ್ಮದು ಸಮಯ ನಿಗದಿಯಾಗಿರ್ತದೆ. ಇದರಲ್ಲಿ ಪ್ರಸಂಗ ಪೌರಾಣಿಕ ಪ್ರಸಂಗಕ್ಕೆ ಮಾತ್ರ ನಮ್ಮದು ಆದ್ಯತೆ. ಭಾಷೆ ತುಳುವಲ್ಲಿ ಕೂಡ ಪೌರಾಣಿಕ ಪ್ರಸಂಗಗಳನ್ನು ತುಳುವಲ್ಲಿ ಕೂಡ ನಾವು ಆಡಲಿಕ್ಕೆ ಸಿದ್ಧರಾಗಿದ್ದೇವೆ. ಆದರೂ ಪೌರಾಣಿಕ ಆಗಿರಬೇಕು ಪ್ರಸಂಗ. ಶ್ರೀದೇವಿ ಮಹಾತ್ಮೆ ಪ್ರಸಂಗಕ್ಕೆ ತುಂಬ ಜನರ ಬೇಡಿಕೆ ಇದೆ ನಮ್ಮಲ್ಲಿ ಕೂಡ. ಅದಕ್ಕಾಗಿ ಒಂದು ತಂಡ ರಚನೆ ಆದ ಹಾಗೆ ಇದೆ ಎಂಬುದನ್ನು ಪ್ರೇಕ್ಷಕರು ಒಂದು ಹೇಳಿಕೊಳ್ಳುವಂತಹ ರೀತಿ ಅವರು ಸಂತೋಷಪಟ್ಟು ಹೇಳಿಕೊಳ್ತಾ ಇದ್ದಾರೆ. ನಾವು ಕೂಡ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಹಾಗೆ ಪೌರಾಣಿಕದ ಯಾವುದೇ ಪ್ರಸಂಗವನ್ನು ಹೇಳಿದರೂ ಕೂಡ ಈ ಕಾಲಮಿತಿಯಲ್ಲಿ ನಾವು ಮಾಡಲಿಕ್ಕೆ ನಿಮ್ಮ ಮುಂದೆ ರಂಜಿಸಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ಳಿಕ್ಕೆ ಬಯಸ್ತೇನೆ. ರಿಪೋರ್ಟ್ ನೌ ವೆಬ್ ಚಾನಲ್ಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ನಮ್ಮ ಒಂದು ತಂಡದ ಪರಿಚಯವನ್ನು ನಿಮ್ಮ ಮೂಲಕ ಈ ಮೂಲಕ ಅವರು ಅರ್ಪಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ತಂಡದ ಎಲ್ಲ ಕಲಾವಿದರ ಪರವಾಗಿ ರಿಪೋರ್ಟ್ ನೌ ವೆಬ್ ಚಾನಲ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ಥಿರವಾಗಿ ನೆಲದೀರ್ವ ಶ್ರೀ ಸುಬ್ರಹ್ಮಣ್ಯಗೆ ಶರಣಾಗತ ಶ್ರೀ ತಳ್ಳ ಪರಿಪಾಲಕ ದುರಿತ ನಿವಾರಕ ಬವಗರಿಗೆ